ಕೆಲವು ವಿಷಯಗಳನ್ನ ನಾವೇ ಮಾಡ್ಕೋತೀವಿ ಕೆಲವನ್ನ ನಮಗೆ ಆರೋಗ್ಯ ನೀಡಲಾಗಿದೆ ಅದನ್ನ ಕಾಪಾಡೋದಕ್ಕೆ ಚೆನ್ನಾಗಿ ತಿನ್ನೋದು ವ್ಯಾಯಾಮ ಎಲ್ಲ ಮಾಡಿ ಆರೋಗ್ಯವಾಗಿರ್ತೀವಿ ಆದ್ರೆ ಪ್ರೀತಿಯಿಂದ ಇರೋದಕ್ಕೆ ಅಂದ್ರೆ ಮನೆ ಅಥವಾ ಸನ್ನಿವೇಶ ಯಾವುದೇ ಇರಲಿ ಬಾಹ್ಯ ಪರಿಸ್ಥಿತಿ ಸವಿಯಾಗಿಲ್ಲದೆ ಇರಬಹುದು ಆಗ ಪ್ರೀತಿಯಲ್ಲಿರೋದು ಸುಲಭ ಅಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಆ ತರಹ ಆಗೋದಕ್ಕೆ ಏನ್ ಅಭ್ಯಾಸ ಮಾಡಬೇಕು ಹೇಗೆ ತರಬೇತಿ ಮಾಡ್ಕೋಬೇಕು ಅಭ್ಯಾಸ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಿ ಅಭ್ಯಾಸ ಮಾಡೋದು ಒಂದು ಕ್ರಿಯೆಯನ್ನು ಪರ್ಫೆಕ್ಟ್ ಆಗಿಸೋದಕ್ಕೆ ಅಲ್ವಾ ಯಾವಾಗ್ಲೂ ಪ್ರೀತಿಯಿಂದ ಇರೋದು ಹೌದು ಅದೊಂದು ಕ್ರಿಯೆ ಅಲ್ಲ ಅಲ್ಲ ಕ್ರಿಯೆ ಅಲ್ಲ ಆದ್ರೆ ಸ್ವೀಕೃತಿಯ ಭಾವದಲ್ಲಿ ಸ್ವೀಕೃತಿಯ ಭಾವದಲ್ಲಿರೋದಕ್ಕೆ ಇಲ್ಲ ಅದು ಸ್ವೀಕೃತಿ ಬಗ್ಗೆ ಅಲ್ಲ ಈ ಕ್ಷಣ ನಿಮಗೆ ನಿಮ್ಮ ಮನಸ್ಸನ್ನ ಯೋಚನೆಗಳನ್ನ ಸವಿಯಾಗಿಡ್ಬೇಕಾ ಕಹಿಯಾಗಿಡ್ಬೇಕಾ ನಿಮ್ಮ ಆಯ್ಕೆ ಏನು ಐಡಿಯಲಿ ಸವಿಯಾಗಿಡ್ಬೇಕು ಸವಿನಾ ಕಹಿನ ನೇರವಾಗಿ ಹೇಳಿ ಸವಿನ ಕಹಿನ ನಿಮ್ಮನ್ನ ಬೇಸ್ ಬೀಳ್ಸೋದಕ್ಕೆ ಕಹಿ ಅಂತ ನೋಡ್ತಾ ಇದೀನಿ ಆಯ್ತು ಹೇಳಿ ಸರಿ ಕಹಿ ಈಗ ತಥಾಸ್ತು ಅಂತೀನಿ ನನ್ನ ವಾಪಸ್ ತಗೋತೀನಿ ತಮ್ಮ ವಿಷಯದಲ್ಲಿ ಪ್ರತಿಯೊಬ್ಬರ ಆಯ್ಕೆ ಖಂಡಿತ ಸವಿಯಾಗಿರುತ್ತೆ ಅಲ್ವಾ ದೇಹ ಮನಸ್ಸು ಭಾವನೆ ಎಲ್ಲನು ಮತ್ತು ಪರಿಸರ ನಿಮಗೆ ಸವಿಯಾಗಿರಬೇಕು ಹೌದು ಅದೇಕೆ ಸವಿಯಾಗಿಲ್ಲ ಪರಿಸರ ಸವಿಯಾಗಿಲ್ಲದಿದ್ರೆ ಅದಕ್ಕೆ ಹಲವು ಕಾರಣಗಳಿವೆ ನಿಮ್ಮ ಯೋಚನೆ ಭಾವನೆ ಕಹಿಯಾಗಿದ್ರೆ ಅದು ಪೂರ್ತಿ ನಿಮ್ಮಿಂದಾನೆ ಅಲ್ವಾ ಹೌದು ಪರಿಸರ ಬರೀ ನನ್ನಿಂದಲ್ಲ ಹಲವು ಶಕ್ತಿಗಳಿವೆ ಅವನ್ನ ನಿರ್ವಹಿಸಬೇಕು ಅದರಲ್ಲಿ ನಾವು ಯಾವಾಗಲೂ ಯಶಸ್ವಿ ಆಗಲ್ಲ ಬಾಹ್ಯ ನಿರ್ವಹಣೆಯಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸಾಮರ್ಥ್ಯ ಇದೆ ಎಲ್ರಿಗೂ ಒಂದೇ ಮಟ್ಟದ ಕೌಶಲ ಇರುವುದಿಲ್ಲ ಬಾಹ್ಯ ನಿರ್ವಹಣೆಯಲ್ಲಿ ಆದರೆ ಅಂತರಂಗ ನಿಮ್ಮ ಯೋಚನೆ ಭಾವನೆ ಏಕೆ ನಿಮಗೆ ಬೇಕಾದ ಹಾಗೆ ಆಗುತ್ತಿಲ್ಲ ಇದನ್ನು ಗಮನಿಸಬೇಕು ಪ್ರತಿಯೊಬ್ಬ ಮನುಷ್ಯನೂ ಈ ಬಗ್ಗೆ ಗಮನ ಹರಿಸ್ಬೇಕು ಕನಿಷ್ಠ ನಿಮ್ಮ ಭಾವನೆ ಯೋಚನೆ ನಿಮಗೆ ಬೇಕಾದ ಹಾಗೆ ಆಗಬೇಕು ಹೇಗಂದ್ರೆ ಒಂದಿನ ಒಬ್ಬ ಮಹಿಳೆ ಮಲಗಿ ನಿದ್ರಿಸಿದಾಗ ಅವಳಿಗೊಂದು ಕನಸು ಬಿತ್ತು ಕನಸಿನಲ್ಲಿ ಒಬ್ಬ ಕಟ್ಟುಮಸ್ತಾದ ವ್ಯಕ್ತಿ ದೂರದಲ್ಲಿ ನಿಂತಿದ್ದ ನಂತರ ಅವನು ಹತ್ತಿರ ಹತ್ತಿರ ಬಂದ ಅವನ ಉಸಿರು ಅವಳಿಗೆ ತಾಕೋಷ್ಟು ಹತ್ತಿರ ಬಂದ ಅವಳು ನಡುಗಿದಳು ಭಯದಲ್ಲಲ್ಲ ಅವಳು ಕೇಳಿದ್ಲು ನೀನೇನ್ ಮಾಡ್ತೀಯ ನನಗೆ ಅವನಂದ ನನಗೇನು ಗೊತ್ತು ಇದು ನಿನ್ ಕನಸು ಏನ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆಗ್ತಿರೋದು ನಿಮ್ಮದೇ ಕನಸು ನಿಮ್ಮ ಸಮಸ್ಯೆ ಜೀವನ ನಿಮಗೆ ಬೇಕಾದ ಹಾಗೆ ಆಗುತ್ತಿಲ್ಲ ಅನ್ನೋದಲ್ಲ ನಿಮ್ಮ ಕನಸು ನಿಮಗೆ ಬೇಕಾದ ಹಾಗೆ ಆಗುತ್ತಿಲ್ಲ ಅದೇ ಸಮಸ್ಯೆ ಕನಿಷ್ಠ ಇದನ್ನೇ ಸರಿ ಮಾಡಿ ಕನಿಷ್ಠ ಕನಸು ನಿಮಗೆ ಬೇಕಾದ ಹಾಗೆ ನಡೀಲಿ ನೀವೀಗ ನಿಮಗೆ ಬೇಕಾದ ಹಾಗೆ ಕನಸು ಕಾಣುತ್ತಿದ್ರೆ ನಿಮ್ಮ ಯೋಚನೆ ಭಾವನೆ ಸವಿಯಾಗಿರುತ್ತೆ ಅಲ್ವಾ ಜಗತ್ತನ್ನು ಸರಿ ಮಾಡೋದು ಬೇರೆ ವಿಷಯ ಅದಕ್ಕೆ ಬಹಳ ಕೌಶಲ ಬೇಕು ಇದಕ್ಕೆ ಬರೀ ಮನಃಪೂರ್ವಕರಾಗಿರಬೇಕು ನಾವ್ಯಾಕೆ ಯಾವಾಗಲೂ ಸಂತೋಷ ಪ್ರೀತಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅವು ಗುರಿ ಅಂತಲ್ಲ ಅವೇ ಗುರಿ ಅಲ್ಲ ನೀವು ಸ್ವಭಾವತಃ ಸವಿಯಾಗಿದ್ದಾಗ ಮಾತ್ರ ಸಂತೋಷದ ಬೆನ್ನತ್ತೋದನ್ನ ನಿಲ್ಲಿಸ್ತೀರಾ ನಿಮ್ ಪಾಡಿಗೆ ಚೆನ್ನಾಗಿರ್ತೀರಾ ಅನ್ಸೋದಿಕ್ಕೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಏನೂ ಮಾಡ್ಬೇಕಾಗಿಲ್ಲ ಇಲ್ಲಿ ಕೂತೆ ಬಹಳ ಸವಿ ಅನ್ನಿಸ್ತಿದೆ ಈಗ ನೀವು ಜೀವನವನ್ನ ಅದು ಇದ್ದ ಹಾಗೆ ನೋಡ್ತೀರಿ ಇಲ್ಲಾಂದ್ರೆ ನೀವೊಂದು ಕೊನೆ ಇಲ್ಲದ ರೇಸ್ ಜೀವನ ಇಡೀ ಸಂತೋಷ ಬೆನ್ಹತ್ತೀರಿ ಸಾಯೋತನಕ ಅದೇ ಮಾಡಿದರೆ ನೀವು ವಿಫಲರಾದ್ರಿ ಅಂತ ಅರ್ಥ ಐದು ವರ್ಷ ಆಗಿದ್ದಾಗ ಸಂತೋಷ ಬೆಂಬತ್ತಿದ್ರೆ ಪರವಾಗಿಲ್ಲ ಆದರೆ ಐದಾಗಿದ್ದಾಗ ಸ್ವಭಾವತಃ ಸಂತೋಷವಾಗಿದ್ರಿ ಐವತ್ತಾಗಿದ್ದಾಗ ಸಂತೋಷ ಬೆಂಬತ್ತುತ್ತಿದ್ರೆ ಇದೊಂದು ಸೋಲಿನ ಕಥೆ ಅಲ್ವಾ